ಎಲ್ಲರೂ ಚೆನ್ನಾಗಿರಾ? ಕಾಫಿ ಆಯ್ತಾ? ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನೀವು ಅದಕ್ಕೆ ಲೈಕ್ ಕೊಡಿ, ಏನಾದರೂ ಇದ್ರೆ ಕಮೆಂಟ್ಸ್ ಮಾಡ್ಬೋದು. ನಾವೀಗ ಬಿಗಿನರ್ಸ್ ಫ್ಲೂಟ್ ಹೆಂಗೆ ಕಲಿಯೋದು, ಈ ಬಿಗಿನರ್ ಫ್ಲೂಟು ಹೆಂಗೆ ಹೋಲ್ಡ್ ಮಾಡೋದು, ಇದು ಹೆಂಗೆ ಬ್ಲೋ ಮಾಡೋದು, ಇದ್ರ ಮೆಕ್ಯಾನಿಸಮ್ ಏನು ಅಂತ ಎಲ್ಲ ಡೀಟೇಲ್ಸು ಕಲಿಯೋಣ. ಬನ್ನಿ ನೋಡಿ, ಇದು ಬ್ಲೋಯಿಂಗ್ ಪಾರ್ಟ್. ಇದಕ್ಕೆ ನೋಡಿ ಎಷ್ಟು ಹೋಲ್ಸ್ ಇದೆ, 1 2 3 4 5 6 7 8, ಇದು 8 ಹೋಲ್ಸ್ ಇದೆ. ನೀವು ನೋಡ್ಬೋದು ಇದರಲ್ಲಿ ಏನಿಲ್ಲ, ಬ್ಲ್ಯಾಂಕ್ ಇದೆ ಅಷ್ಟೇ. ಇಲ್ಲಿವರೆಗೂ ನೋಡಿ, ಇದು ಮಾತ್ರ ಕ್ಲೋಸು, ಇದನ್ನು ಓಪನ್ನೇ. ಬೇಕಂದ್ರೆ ಇಲ್ಲಿಂದ ನಾನು ಬ್ಲೋ ಮಾಡಿ ತೋರಿಸ್ತೀನಿ ಈ ಹೋಲಿನ. ಇದು ಕ್ಲೋಸ್ ಮಾಡ್ತೀನಿ ನೋಡಿ, ನಿಮಗೆ ಇದ್ರ ಮೆಕ್ಯಾನಿಸಮ್ ಗೊತ್ತಾಯ್ತು. ಇಲ್ಲಿ ಬ್ಲೋ ಮಾಡೋದು ಅಂದರೆ ಇದು ವಿಸಿಲ್ ಪಾರ್ಟ್ ಅಂತ ಅರ್ಥ. ವಿಸಿಲ್ ಪಾರ್ಟ್ ಇದು, ಇದು 8 ಹೋಲ್ಸು ಹೋಲ್ಡ್ ಮಾಡೋದು, ಫಿಂಗರ್ಸಿಂದ ಹೋಲ್ಡ್ ಮಾಡೋದು. ಹೆಂಗೆ ಹೋಲ್ಡ್ ಮಾಡೋದು ಇದನ್ನು? ಮಾಮೂಲಿಯಾಗೆ ನಾವು 6 ಫಿಂಗರ್ಸು ಇಷ್ಟು ಇಷ್ಟನ್ನು ಇಕ್ಕೊಬೋದು, ಇಲ್ಲಾಂದರೆ ಇಲ್ಲಿ 4 ಫಿಂಗರು, ಇಲ್ಲಿ 4 ಫಿಂಗರು, ಫುಲ್ಲು ಕಂಪ್ಲೀಟ್ ಆಯಿತು. ಹಿಂಗೆ ಹೋಲ್ಡ್ ಮಾಡೋದು. ನೆಕ್ಸ್ಟ್ ಏನಂದರೆ ಇದು ಹೆಂಗೆ ಬ್ಲೋ ಮಾಡೋದು ಅಂತ. ಅಲ್ಲ, ಈ ಮೆಥಡೆಲ್ಲ ಮಾಡಿದ್ರೆ ಬರಲ್ಲ, ಅದಕ್ಕೆ ನೋಡಿ ಹೋಲ್ ಯಾವ ಕಡೆ ಇದೆ, ಈ ಕಡೆ. ನೋಡಿ ಇಲ್ಲಿ ವಿಸಿಲ್ ಬರ್ತಿದೆ, ಕರೆಕ್ಟ್ ಪಾರ್ಟ್ ಅಂತ ನಿಮ್ಗೆ ಅರ್ಥ ಆಯ್ತು. ಅದಕ್ಕೆ ಇಲ್ಲಿ ನಮಗೆ ಲೈನ್ ಇರುತ್ತೆ, ಅದು ಲಿಪ್ಪಕ್ಕೆ ಟಚ್ ಆಗುತ್ತೆ, ಇದು ಅವಾಗ ನಮಗೆ ಫೀಲ್ ಆಗುತ್ತೆ. ಆಗ ನೀವು ಹಿಂಗೆ ಪ್ರೆಸ್ ಮಾಡಿ, ಗಟ್ಟಿಯಾಗಿ ಹಿಂಗೆ ಪ್ರೆಸ್ ಮಾಡಿ, ಅಲ್ಲಿ ನಿಮಗೆ ಮಾರ್ಕ್ ಆಗುತ್ತೆ. ಅವಾಗ ಮಾರ್ಕ್ ಆಗಿದ್ರೆ ಓ ಇದೇ ನಾನು ಹೋಲ್ಡ್ ಮಾಡ್ಕೊಳ್ಳೋ ಪ್ಲೇಸ್ ಅಂತ ನಿಮಗೆ ಸ್ಟಾರ್ಟಿಂಗಲ್ಲಿ ಅರ್ಥ ಆಗುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ರೂಢಿ ಆಗ್ಬಿಡುತ್ತೆ ನಿಮಗೆ. ಇದು ಸ್ಟಾರ್ಟಿಂಗ್ ಪಾರ್ಟು. ನೆಕ್ಸ್ಟ್ ಪಾರ್ಟ್ ಏನಂದರೆ ಹೋಲ್ಡಿಂಗ್ ಪಾರ್ಟು. ನೋಡಿ ಸ್ಟಾರ್ಟಿಂಗ್ 6 ಫಿಂಗರ್ಸಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ. ಇದು ಹಿಂಗೆ ಪ್ಲೇ ಮಾಡೋದು, ಆದರೆ ಇದು ಸ್ಟಾರ್ಟಿಂಗಲ್ಲೇ ಬರಲ್ಲ, ಅದಕ್ಕೆ ಇದು ಫಸ್ಟ್ ಅಲ್ಲಿ ಬಿಡಿ. ಕರೆಕ್ಟಾಗಿ ಬಂತಾ? ನೆಕ್ಸ್ಟ್ ಇದು ಕ್ಲೋಸ್ ಮಾಡಿ, ನೆಕ್ಸ್ಟ್ ಹೋಲ್ಗೆ ಹೋಗಿ. ಇದು ಬಂತಂದ್ರೆ ಇದು ಕ್ಲೋಸ್ ಮಾಡಿಬಿಟ್ಟು ಇದು ಓಪನ್ ಮಾಡಿ ಹಿಂಗೆ. ಆದರೆ ಒಂದೊಂದು ಹೋಲು ಕಲಿಯೋಕ್ಕೆ 2 ಮಿನಿಟ್ಸ್ ಹಂಗಾಗುತ್ತೆ. ನೀವೇನು ಬೇಜಾರು ಪಡ್ಬಿಡಿ, ವಿತಿನ್ 1 ವೀಕ್, 1 ವೀಕ್ ಒಳಗಡೆ ಕ್ಲೀನಾಗಿ ಕಲಿಬೋದು. ಆಮೇಲೆ ನಮಗೆ ಯಾವುದು ಸ, ಯಾವುದು ರೀ, ಯಾವುದು ಗ, ಯಾವುದು ಮ ಅಂತ ನೆಕ್ಸ್ಟು ಪಿಯಾನೋ ಲೆಸನ್ಸು ಸ್ಟಾರ್ಟ್ ಮಾಡ್ತಿದ್ದೀನಿ. ಅದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ಸರಿ ಗಮ ಪದ ನಿಸ ಅಂತ, ಇದ್ರಲ್ಲಿ ಹೆಂಗೆ ಮಾಡೋದು, ಅದ್ರಲ್ಲಿ ಹೆಂಗೆ ಮಾಡೋದು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಇದು ಸ್ಟಾರ್ಟಿಂಗು ನಿಮಗೆ ಹೆಂಗೆ ಸೌಂಡ್ ಬರೋದು ಅಂತ ಹೇಳ್ಕೊಡೋಕ್ಕೆ. ಓ ಓ ಓ ಓ, ಕಂಟ್ರೋಲ್ ಕಂಟ್ರೋಲ್ ಕಂಟ್ರೋಲ್, ಇನ್ನೂ ನನ್ನ ವೀಡಿಯೋ ಇದೆ, ನಾನು ಫಿನಿಶ್ ಆಗಿಲ್ಲ. ನೋಡಿ ಈ ಫ್ಲೂಟು ಕಾಸ್ಟ್ ಬಂದ್ಬಿಟ್ಟು 400 ರುಪೀಸು. ಇನ್ನೊಂದು ನನ್ನ ಹತ್ರ ಇನ್ನೊಂದು ಬೇಸ್ ಫ್ಲೂಟ್ ಇದೆ, ಅದು 400. ನೀವು ಯಾವುದು ಚೆನ್ನಾಗಿರೋದು ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಆವಾಗಲೇ ಹೇಳಿರ್ತೇನೆ. ನೋಡಿ ಇದು ಬೇಸ್ ಫ್ಲೂಟು, ಬೇಸ್ ಫ್ಲೂಟಲ್ಲಿ ಇದೆ, ಸೇಮ್ ಖಾಲಿ ಇರುತ್ತೆ. ನೋಡಿ ಇಲ್ಲಿ ಮಾತ್ರ ಕ್ಲೋಸ್ ಇರುತ್ತೆ. ಇದು ವಿಸಿಲ್ ಪಾರ್ಟು, ಇದು ಹೋಲ್ಡಿಂಗ್ ಪಾರ್ಟು. ನೋಡಿ ಇದ್ರಲ್ಲಿ ಹೆಂಗೆ ಸೌಂಡ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದ್ರಲ್ಲಿ ಹೆಂಗೆ ಸೌಂಡ್ ಬರುತ್ತೆ ಅಂತ ನಾವು ಡಿಫ್ರೆನ್ಸ್ ಕಂಡುಹಿಡಿಯೋಣ. ನೋಡಿ ಇದು ಸ್ವಲ್ಪ ಸೌಂಡು ಡೀಪ್ ಆಗಿದೆ, ಅದಕ್ಕೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಿದೆ. ನೋಡಿ ಇದ್ರಲ್ಲಿ ಹೆಂಗೆ ಅಂತ ನೋಡೋಣ. ಈ ಫ್ಲೂಟ್ಗೂ ಸೌಂಡಿಂಗ್ಸ್ ಬೇರೆ ಥರ ಇರುತ್ತೆ. ಸೌಂಡ್ ಮಾತ್ರ ಒಂದೇ, ಆದರೆ ಬೇರೆ ಬೇರೆ ಸೌಂಡ್ ಬರುತ್ತೆ. ಇವಾಗ ನಿಮ್ಗೆ ಅರ್ಥ ಆಯಿತು ಇದಕ್ಕೂ ಇದಕ್ಕೇನು ಡಿಫ್ರೆನ್ಸ್ ಅಂತ. ನೋಡಿ ಇದರ ಸೈಜ್ ನೋಡಿದರೆ ಬೇಸ್ ಫ್ಲೂಟ್ದು ತುಂಬ ಹೈಟ್ ದೊಡ್ಡದಿದೆ. ನೋಡಿ ಜೊತೆಗಿಕ್ಕಿ ನೋಡ್ತಾಯಿದ್ದೀನಿ. ನೋಡಿ ಇಷ್ಟು ಜಾಸ್ತಿ ಇದೆ ಇದು ಬೇಸ್ ಫ್ಲೂಟು. ಇದು ಇಂಪಾರ್ಟೆಂಟೆ, ಇದು ಇಂಪಾರ್ಟೆಂಟೆ. ನೀವು ಫಸ್ಟು ಕಲಿಬೇಕಂತ ಇದ್ದರೆ
ಈ ಫ್ಲೂಟ್ ಕಲೀರಿ. ಇದು ನಾನು ಯೂಸ್ ಮಾಡ್ತಿರೋದು ಡಿ ಬೇಸ್ ಫ್ಲೂಟ್. ನೀವು ಒಂದು ಫ್ಲೂಟು ಎಷ್ಟು ಡೆಸ್ಕ್ ಕಲಿಬೋದು ಅಂತ ನಾನು ಹೇಳ್ತೀನಿ. ಯಾರು ಅಷ್ಟು ಕ್ಲೀನಾಗಿ ಹೇಳಲ್ಲ, ನಾನು ಆಲ್ಮೋಸ್ಟು ಹತ್ತು ಹತ್ರ ಹೇಳ್ತೀನಿ. ಅದು ನಿಮ್ಮ ಮೇಲೆ ಡಿಪೆಂಡ್ ಆಲ್ಮೋಸ್ಟು. ಏನಂದರೆ ಯಾರಿಗೂ ಹೇಳ್ಬಿಡಿ, ಸೀಕ್ರೆಟ್ ತುಂಬ. ಯಾರಿಗಾದ್ರೂ ಇದ್ರೆ ಶೇರ್ ಮಾಡಿ. ಹಂಗಲ್ಲ ನೋಡಿ, ಇದು ಒನ್ ವೀಕಲ್ಲಿ ನೀವು ಎಲ್ಲ ಹೋಲ್ಸು ಕಂಪ್ಲೀಟ್ ಮಾಡ್ತೀರಾ, ಹೋಲ್ಡಿಂಗು ಎಲ್ಲ. ನೀವು ಫ್ಲೂಟ್ ಇಸ್ಕೊಬೇಕಾದ್ರೇ ನಿಮಗೆ ಅದು ಫಿಂಗರ್ಸ್ ಎಲ್ಲ ಅಡ್ಜಸ್ಟ್ ಆಗುತ್ತಾ ಅಂತ ನೀವು ನೋಡ್ಕೊಬೇಕು. ಚಿಕ್ಕ ಮಕ್ಕಳಾದ್ರೆ ಚಿಕ್ಕ ಚಿಕ್ಕ ಫಿಂಗರ್ಸ್ ಇರುತ್ತೆ, ಅದಕ್ಕೆ ಅವರು ಫ್ಲೂಟ್ ಇಕ್ಕೊಬೇಕಾದ್ರೆ ಅವ್ರಿಗೆ ಹೋಲ್ಡ್ ಮಾಡಬೇಕಾದ್ರೂ ಅವ್ರ ಫಿಂಗರ್ಸು ಆ ಹೋಲ್ ಒಳಗಡೆ ಹೊಟ್ಟೋಗುತ್ತೆ. ಇದು ಫನ್ನಿ ಪಾರ್ಟು. ಆದ್ರೂ ನೀವೇನು ಬೇಜಾರು ಪಡಬೇಡಿ, ನೀವು ದೊಡ್ಡವರಾದ್ಮೇಲೆ ಕಲೀರಿ. ನೀವು ಚಿಕ್ಕವರಾಗಬೇಕಾದ್ರೇ ಇಂಟ್ರೆಸ್ಟ್ ಇಕ್ಕೊಳ್ಳಿ, ಅಂದರೆ ಅಷ್ಟೊರೆಗೂ ನೀವು ಪಿಯಾನೋ ಕಲೀರಿ. ನಿಮ್ಗೇನು ಬೇಜಾರು ಮಾಡೋಕ್ಕಲ್ಲ, ನೀವು ಆಮೇಲೆ ಫ್ಯೂಚರಲ್ಲಿ ಕಲಿಬೋದು. ನಿಮ್ಮ ಕೈ ಯಾವಾಗಲೂ ಚಿಕ್ಕದಾಗೇ ಇರೋಲ್ಲ, ದೊಡ್ಡದಾಗ್ತಾನೆ ಇರುತ್ತೆ. ಅದು ಬೇರೆ ಕಥೆ. ಒನ್ ವೀಕ್ ಒಳಗಡೆ ಎಲ್ಲ ಹೋಲ್ಸು ಕಂಪ್ಲೀಟ್ ಮಾಡ್ತೀರಾ. ಸೆಕೆಂಡ್ ವೀಕು ಆದರೆ ಸ್ವಲ್ಪ ನಾಯ್ಸ್ ಬರುತ್ತೆ. ಸ್ವಲ್ಪ ನಾಯ್ಸ್ ಬಂದ್ರೂ ಪರವಾಗಿಲ್ಲ, ಸ್ಟಾರ್ಟಿಂಗ್ ಅಂತಾನೆ ಹಂಗಾಗುತ್ತೆ. ನೀವು ಫ್ಲೂಟು ದಿನಕ್ಕೆ ಒಂದು ಹಾಫ್ ಅನ್ ಅವರ್ ಹಂಗೆ ಕಲೀರಿ. ಹಾಫ್ ಅನ್ ಅವರು ನೀವು ಹಾಫ್ ಅನ್ ಅವರ್ ಕಲೀರಿ. ಆದರೆ ನೀವು ಒನ್ ಅವರ್ ಹಂಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಒನ್ ಅವರ್ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ನೀವು ಒನ್ ವೀಕಲ್ಲಿ ಕಲಿಬೇಕಾಗಿರೋದು ಹಾಫ್ ವೀಕ್ಗೆ ಕಲಿಬೋದು. ನಿಮ್ಮ ಮೇಲೆ ಡಿಪೆಂಡ್ ಅಂತ ಸ್ಟಾರ್ಟಿಂಗ್ ಎಲ್ಲ ಹೇಳ್ತಾನೆ. ನೀವು ಒಂದೇ ದಿನ ಎಲ್ಲ ಎಫರ್ಟ್ ಹಾಕ್ಬಿಡ್ತೀನಿ ಅಂತ ಅಂದರೆ ನಿಮಗೆ ಅದು ಬರೋಲ್ಲ. ನಿಮಗೆ ಆವಾಗ ಇಂಟ್ರೆಸ್ಟು ಹೊಟ್ಟೋಗ್ಬಿಡುತ್ತೆ. ಎಲ್ಲರಿಗೂ ಇಂಟ್ರೆಸ್ಟ್ ಹೊಟ್ಟೋಗ್ಬಿಡುತ್ತೆ ಅಂತಲ್ಲ, ಸ್ವಲ್ಪ ದಿನಕ್ಕೆ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ ಹಂಗಿರುತ್ತೆ. ಈಗ ನೀವು 2 weeks 3 weeksಲ್ಲಿನೂ ನಿಮಗೆ ನಾಯ್ಸ್ ಬರುತ್ತೆ. 4th weekಗೆಲ್ಲ ಸ್ವಲ್ಪನೇ ಕಮ್ಮಿ ಆಗ್ತಾ ಒಂದು 5th week ಒಳಗಡೆ ನೀವು ಕ್ಲೀನಾಗಿ ಪ್ಲೇ ಮಾಡ್ತೀರ. ಆದ್ರೂ ನಿಮಗೆ ಸರಿ ಗಮ ಪದ ನೀಸ ಇದು ಯಾವುದು ಹೆಂಗೆ ಹೇಗೆ ಯೂಸ್ ಮಾಡಬೇಕಂತ ಗೊತ್ತಿರಬೇಕು. ನೀವು ಒಂದು ಸಾಂಗ್ ಹೇಳಬೇಕಾದ್ರೆ ಈಗ ನಾನು ಹಿಂಗೆ ನಿಮಗೆ ಗೊತ್ತಿರಬೇಕು. ಅಟ್ಲೀಸ್ಟು ನೀವು ಏನೋ ಸರಿ ಗಮ ಸರಿ 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 ಗಮ ಅಂತ ನೀವು ಕ್ಲಾಸ್ಗೆ ಹೋಗ್ದಿರಾ. ನೀವು ಕಲಿಬೇಕಂತ ಅಂದರೆ ನೀವು ನಾನು ಹಿಂಗೆ ಕಲಿಬೋದು. ನೀವು ಕ್ಲಾಸ್ಗೆ ಹೋಗ್ಬೇಕಂದ್ರೆ ಹಂಗೆ ಕಲೀರಿ. ಇದು ಯಾಕೆ ಸರಿ ಗಮ ಪದನೀಸ ಯೂಸು ಅಂತ ಹೇಳ್ತೀನಿ, ಯಾಕಂದರೆ ನೀವು ನೋಟ್ಸ್ ಬರಿಬೇಕು. ತಾನೇ ನೋಟ್ಸಲ್ಲಿ ಯಾವ್ದು ಸರಿ ಗಮ ಯಾವ್ದು ಬರಿಬೇಕಂತ ನೀವು ನೋಟ್ಸಲ್ಲಿ ಬರ್ಕೊಂಡಿರ್ತೀರ. ಆವಾಗ ಓ ಇದು ಈ ಹೋಲ್ಗೆ ನೀವು ಕ್ಲೋಸ್ ಮಾಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಆದರೆ ನೀವು ಬ್ರೈನಲ್ಲಿ ನಿಮಗೂ ಗೊತ್ತಾಗಬೇಕು ಯಾವ ಹೋಲ್ ಪ್ರೆಸ್ ಮಾಡಿದ್ರೆ ಯಾವ ಸೌಂಡ್ ಬರುತ್ತೆ ಅಂತ. ಅದು ಇಂಪಾರ್ಟೆಂಟನ್ನೇ. ಅದಕ್ಕೆ ಇದು ಸ್ಟಾರ್ಟಿಂಗ್ ಟ್ರಬಲ್ ಆಗಬೇಕಾದ್ರೆ ಇದು ನೀವೇನು ಬೇಜಾರು ಮಾಡ್ಕೊಬೇಡಿ. ಫಸ್ಟು ಪಿಯಾನೋ ಕಲೀರಿ. ಪಿಯಾನೋ ಸ್ವಲ್ಪ ಗೊತ್ತಿದ್ರೂ ಸಾಕು, ನೀವು ಫ್ಲೂಟಿಗೆ ಬಂದ್ರೂ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಪಿಯಾನೋಲ್ಲಿ ಏನಂದರೆ ಒಂದು ಆಕ್ಟೇವ್ ಇರುತ್ತೆ, ಒಂದು ಆಕ್ಟೇವಲ್ಲಿ ಒಂದು 7 keys ಇರುತ್ತೆ, ಅದರಲ್ಲಿ 5 black keys ಇರುತ್ತೆ. ಅದು ನೋಡೋದು ನೆಕ್ಸ್ಟು. ಇವಾಗ ನಾನು ಹೇಳೋದು ನೋಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟು. ಏನು ಅಷ್ಟು ಇಂಪಾರ್ಟೆಂಟು ಅಂತ ನೀವು ಕೇಳಿಸ್ಕೊಳ್ಳಿ. ನಾನು ಸ್ಲೋ ಆಗೇ ಹೇಳ್ತೀನಿ. ಆ್ಯಕ್ಚುಲಿ ನಾನು ಹೇಳೋದೇ ಸ್ಲೋ, ಆದ್ರೂ ಸ್ಲೋ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಇನ್ಸ್ಟ್ರೂಮೆಂಟ್ಸು ತಬಲಾ ಡ್ರಮ್ಸು ಆಮೇಲೆ ಏನಾದರೂ ಬೀಟ್ಸು ಏನಾದರೂ ಇರ್ತೈತೆ, ಅದಕ್ಕೆ ಸರಿಗಮ ಪದ ನೀಸ ಇರೋದಿಲ್ಲ. ಇನ್ನೊಂದೇನಂದರೆ ಫ್ಲೂಟು ವೈಲಿನ್ನು ಕೀಬೋರ್ಡು ಹಿಂಗಿರುತ್ತೆ ನೋಡಿ, ಅದಕ್ಕೆ ಸರಿಗಮ ಪದ ನೀಸ ಇರುತ್ತೆ. ಮೌತಾರ್ಗ ಹಂಗಿರುತ್ತೆ, ತುಂಬ ಇನ್ಸ್ಟ್ರೂಮೆಂಟ್ಸ್ಗೂ ಇರುತ್ತೆ. ಬರೀ ಬೀಟ್ ಬೀಟ್ ಇರೋದು ನೋಡಿ, ಅದಕ್ಕೆ ಮಾತ್ರ ಇರೋಲ್ಲ ಸರಿಗಮ ಪದ ನೀಸ. ಇದು ಚಿಕ್ಕ ಲಾಜಿಕ್ಕು. ಇನ್ನೊಂದು ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕಂತಂದರೆ ನೋಡಿ, ಬರೀ ಸರಿಗಮ ಪದ ನೀಸ ಒಂದೇ ಇರೋದು ಇದರಲ್ಲಿ. ಇನ್ನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿಲ್ಲ. ನೀವು ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋ ಪರಿಸ್ಥಿತಿ ಏನೂ ಇಲ್ಲ. ಆರಾಮಾಗೆ ಕ್ಲೀನಾಗೆ ಪೂರ್ತಿ ಕಲೀರಿ. ಆಲ್ ದ ಬೆಸ್ಟು. ನೀವು ತುಂಬ ಈಸಿಯಾಗಿ ಕಲಿಬೋದು, ನಿಮಗೆ ಪೇಷನ್ಸ್ ಇರಬೇಕು, ಆಮೇಲೆ ಸ್ವಲ್ಪ ಫ್ರೀ ಟೈಮ್ ಇರಬೇಕು, ಆಮೇಲೆ ಮೈಂಡ್ ರಿಲ್ಯಾಕ್ಸ್ ಇರಬೇಕು ಕೋಪದಲ್ಲಿ. ಹಾಂ, ಆಮೇಲೆ ತುಂಬ ಸುಸ್ತಾಗ್ಬಿಟ್ಟು ಮತ್ತೆ ಬಂದು ಪ್ಲೇ ಮಾಡಬೇಕಾದ್ರೂ ಸ್ವಲ್ಪ ಏನೇನೋ ಆವಾಗ ಟೆನ್ಷನ್ ರಿಲ್ಯಾಕ್ಸ್ ಆಗೋಲ್ಲ, ಔಷಧಿ ಆಗುತ್ತೆ. ಇನ್ನೊಂದು, ಈ ಫ್ಲೂಟ್ ಕಲಿಯೋದ್ರಿಂದ ಏನೇನು ಯೂಸಸ್ ಇದೆ ಹೇಳ್ತೀನಿ. ಇದು ತುಂಬ ಇಂಪಾರ್ಟೆಂಟು. ಯಾರ್ಯಾರು ಸ್ಮೋಕ್ ಮಾಡ್ತಿದ್ದೀರಾ ನೋಡಿ, ಇದನ್ನು ಫ್ಲೂಟ್ ಇರ್ತೀನಿ ನೋಡಿ,
ಈ ಫ್ಲೂಟು ನಿಮ್ಮ ಬ್ರೀತಿಂಗ್ ಪ್ರಾಬ್ಲಮ್ ಏನೇನಿರ್ತೋ ಅದೇನು ಇಲ್ಲಿರ ಫುಲ್ಲು ಕ್ಲೀನ್ ಮಾಡಿಬಿಡುತ್ತಿದೆ ಫ್ಲೂಟು. ನೀವು ಎಷ್ಟೋ ಖರ್ಚು ಮಾಡಿರ್ಬೋದು ಬ್ರೀತಿಂಗೆ ನೋಡಿ, ಒಂದು 400 ಹಂಗೆ ಖರ್ಚು ಮಾಡೋಕ್ಕಾಗಲ್ವಾ? ಒಂದು 400 ಖರ್ಚು ಮಾಡಿಬಿಟ್ಟು ಈಗ ಹೆಂಗೂ ಹಂಗೆ ಕಲೀರಿ. ನಾನು ಹೇಳ್ತಾ ಇರೋದು ಏನಂದರೆ ಒಂದು 5 weeks ಅಲ್ಲಿ ಕಲಿಬೋದು, ಒಂದು 1 month ಒಳಗಡೆ. ನೀವು ಅಕಸ್ಮಾತ್ ಫುಲ್ಲು ಕ್ಲೀನಾಗಿ ಕಲ್ತ್ಕೊಂಡ್ಬಿಟ್ರೆ ನೀವು ಬ್ರೀತಿಂಗ್ ಪ್ರಾಬ್ಲಮ್ ಏನೇನು ಇರ್ತೋ ಅದೇನೂ ಇರೋಲ್ಲ. ಸ್ಮೋಕಿಂಗ್ ಪ್ರಾಬ್ಲಮ್ ಇರ್ತೇನೆ ನೋಡಿ, ಅದು ಬಿಡ್ಬಿಡೋಕ್ಕೇನೋ ಇದು ಒಳ್ಳೆ ಚಾನ್ಸು ನೋಡಿ. ನಾನು ಮಾರಲ್ ವ್ಯಾಲ್ಯೂಸು ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಯಾರ್ಯಾರು ಸ್ಮೋಕ್ ಮಾಡ್ತಾರೋ ಅವ್ರಿಗೂ ಶೇರ್ ಮಾಡಿ. ತುಂಬ ಜನ ಅವರು ಚಿಕ್ಕ ವಯಸ್ಸಲ್ಲೇ ಕಲ್ತ್ಕೊಂಡ್ಬಿಟ್ಟು ದೊಡ್ಡವರಾದ್ಮೇಲೆ ಅವ್ರ ಮಕ್ಳಿಗೂ ಹೇಳ್ಕೊಡ್ತಾರೆ. ಅದು ಹೆಂಗೆ ಹೇಳ್ಕೊಡ್ತಾರೆ ಅಂದರೆ ಅವ್ರ ಮಕ್ಕಳು ಅವ್ರನ್ನ ನೋಡಿದ್ರೆ ಕಲಿತಾರೆ. ಯಾರ್ಯಾರು ಸ್ಮೋಕ್ ಮಾಡ್ತಾಯಿರೋ ಇವಾಗ ನೋಡ್ಕೊಂಡು ಬೈಕೊಂಬಿಡಿ ನನ್ನ, ಯಾಕಂದರೆ ನೀವು ಯೂಸ್ ಮಾಡ್ಕೊಬೋದು ನನ್ನ. ಈಗ ಈ ಫ್ಲೂಟಿನ ಏನಾದರೂ ಕಲ್ತ್ಕೊಂಡ್ರೆ ನಿಮಗೆ ಈಗ ಸ್ಮೋಕಿಂಗು ಇರೋದು ಒಟ್ಟುಗುತ್ತೆ, ನಿಮ್ಮ ಬ್ರೀತಿಂಗು ಕ್ಲೀನ್ ಆಗುತ್ತೆ. ಪ್ರಾಣಾಯಾಮ ಇವೆಲ್ಲ ತುಂಬ ಜನ ಮಾಡಲ್ಲ. ಇನ್ನೊಂದು ಏನಂದರೆ ಇದರಲ್ಲಿ ನೀವು ಭಕ್ತಿ ಇರುತ್ತೆ ನೋಡಿ, ಓಂ ಓಂ ಇವೆಲ್ಲ ಈ ಸೌಂಡ್ಸು ಇದರಲ್ಲಿಂದನೇ ಬರುತ್ತೆ ನೋಡಿ. ಇದು ಒಂಥರ ಪ್ರೇಯರ್ ಇದ್ದಂಗೆ ನೀವು ಎಂಜಾಯಬಲ್ ಆಗಿ ನೀವು ಕಲಿಬೋದು, ಭಕ್ತಿಯಿಂದ ಕಲಿಬೋದು. ಇನ್ನು ನೀವು ಏನಾದರೂ ಒಳ್ಳೆ ಪರ್ಪಸ್ಗೋಸ್ಕರ ಕಲಿಬೋದು. ಇನ್ನು ನಾನು ಯಾರಿಗಾದ್ರೂ ಹೇಳ್ಕೊಡ್ಬೇಕಂತಲೂ ಕಲಿಬೋದು. ಕಲಿಯೋದಕ್ಕೆ ಹೇಳ್ಕೊಡೋದಕ್ಕೆ ಬೇರೆ ಬೇರೆ ಕಾರಣಗಳೆಲ್ಲ ಇರುತ್ತೆ. ತುಂಬ ಜನ ಆರೋಗ್ಯವನ್ನು ನೀವು ಬದುಕಿಸ್ದಂಗಾಗ